ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವ ಸಾಕಷ್ಟು ಏನು ಸ್ಕೋಪ್ ಇದೆ, ಅವಕಾಶ ಇದೆ, ಮಾಡಲೇಬೇಕಾದ ಅನಿವಾರ್ಯ ಈ ಸಂದರ್ಭದಲ್ಲಿ ನಮಗೆ ಮೂಡಿದೆ. ಯಾಕಂತ ಹೇಳಿದರೆ ಇವಾಗ ನಾವು ಏನು ಆಮದು ಅಂತ ಕಚ್ಚಾ ಗೇರನ್ನು ಮಾಡ್ಕೊಳ್ತಿರೋದು ಆಫ್ರಿಕನ್ ದೇಶಗಳಿಂದ. ಪ್ರಬಲವಾಗಿ ಈ ಒಂದು ಪೈಪೋಟಿ ಕೊಡುತ್ತಿರುವ ದೇಶ ಅಂತ ಹೇಳಿದರೆ ವಿಯೆಟ್ನಾಂ. ಇತ್ತೀಚಿನ ದಿನಗಳಲ್ಲಿ ಆಫ್ರಿಕನ್ ದೇಶದವರು ಸಹ ಸುಮಾರು ತಾಂಜೇನಿಯಾ ಇರ್ಬೋದು, ವಿಯೆಟ್ನಾಂ ಇರ್ಬೋದು, ಆ ಎಲ್ಲ ದೇಶಗಳಲ್ಲಿ ಸಹ ಸಂಸ್ಕರಣೆ ಮಾಡುವಂಥ ಫ್ಯಾಕ್ಟ್ರಿಗಳು ಅಲ್ಲಿ ಸಹ ಅವರು ಮಾಡ್ಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮಗೆ ಇವಾಗ ಸಿಗ್ತಾ ಇರುವ ಹಾಗೆ ಕಚ್ಚಾಗೇರು ಕಡಿಮೆ ದರದಲ್ಲಿ ಸಿಗುವ ಸಾಧ್ಯತೆ ಕಡಿಮೆ ಇರ್ಬೋದು. ಯಾಕಂದರೆ ಅವರು ಅವರ ದೇಶಗಳಲ್ಲಿ ಅದನ್ನು ಸಂಸ್ಕರಣೆ ಮಾಡಲಿಕ್ಕೆ ತೊಡ್ಕೊಂಡಾಗ ಅದರಲ್ಲಿರುವ ಲಾಭವನ್ನು ಅವರು ಕಂಡುಕೊಳ್ತಾ ಇದ್ದಾರೆ. ನಮಗೆ ಹಿಂದೆಂದಿಗಿಂತಲೂ ಇವತ್ತು ಗೇರಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡುವ ಎಲ್ಲ ಅನಿವಾರ್ಯ ಇವತ್ತಿನ ಸಂದರ್ಭ ನಮ್ಮಲ್ಲಿ ಇದೆ. ಅದಕ್ಕಾಗಿ ರೈತರಲ್ಲಿ ಕರಾವಳಿ ಭಾಗದಲ್ಲಿ ಸಾಕಷ್ಟು ಗೇರು ತೋಟಗಳಿವೆ, ಆದರೆ ಉತ್ಪಾದನೆ ಮಟ್ಟ ಅಥವಾ ಉತ್ಪಾದಕತೆಯ ಮಟ್ಟ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಗೇರು ಬೆಳೆಗಾರರಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಲಿಕ್ಕೆ, ಅವರಿಗೆ ಉತ್ತೇಜನ ಮಾಡಲಿಕ್ಕೆ, ಪ್ರೋತ್ಸಾಹ ಮಾಡಲಿಕ್ಕೆ, ಹಾಗೆ ವೈಜ್ಞಾನಿಕ ಗೇರು ಕೃಷಿಯನ್ನು ಹೇಗೆ ಮಾಡಬಹುದು, ನರ್ಸರಿಯನ್ನು ಹೇಗೆ ಮಾಡಬಹುದು ಎನ್ನುವುದರ ಒಂದು ಸಮಗ್ರ ಚಿತ್ರಣವನ್ನು ನೀಡಲಿಕ್ಕೋಸ್ಕರ ಇವತ್ತು ನಾವು ಈ ಕೃಷಿ ಕ್ಷೇತ್ರೋತ್ಸವ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.